ನಮಸ್ಕಾರ ವೀಕ್ಷಕರೆ, ನೀವು ಶ್ರೀಮಂತರಾಗಬೇಕಾ? ಹಣವನ್ನ ಗಳಿಸಬೇಕು ಎಂದರೆ ಚಾಣಕ್ಯನ ಈ ನೀತಿಗಳನ್ನ ಪಾಲಿಸಿ ಸಾಕು. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಶ್ರೀಮಂತರಾಗಬೇಕು, ಐಷಾರಾಮಿ ಜೀವನವನ್ನ ನಡೆಸಬೇಕು ಎಂಬ ಆಸೆ ಖಂಡಿತ ಇರುತ್ತದೆ. ಆದರೆ ಕೆಲವೊಂದು ಬಾರಿ ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಸಹ ತಿಂಗಳ ಕೊನೆಯಲ್ಲಿ ಬಿಡಿಗಾಸು ಸಹ ಉಳಿಯುವುದಿಲ್ಲ. ಇನ್ನು ಶೇವಿಂಗ್ ಅನ್ನುವುದು ದೂರದ ಮಾತು ಬಿಡಿ. ಆಚಾರ್ಯ ಚಾಣಕ್ಯರು ಒಬ್ಬ ಮನುಷ್ಯನು ಜೀವನದಲ್ಲಿ ಹಣವನ್ನು ಗಳಿಸಲು ಹಾಗೂ ಯಶಸ್ಸನ್ನು ಸಾಧಿಸಲು ಏನು ಮಾಡಬೇಕು ಎಂಬುದಕ್ಕೆ ಕೆಲವೊಂದು ನೀತಿಗಳನ್ನು ರೂಪಿಸಿದ್ದಾರೆ. ಹಾಗಾದರೆ ಆ ನೀತಿಗಳು ಯಾವುವು ಎಂಬುದನ್ನ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಆತ್ಮವಿಶ್ವಾಸ. ನಾವೇನೇ ಕೆಲಸವನ್ನು ಮಾಡಬೇಕೆಂದರೂ ಸಹ ಇಲ್ಲಿ ಆತ್ಮವಿಶ್ವಾಸ ಎನ್ನುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಏಕೆಂದರೆ ಯಾರೊಳಗೆ ಈ ಛಲ ಮತ್ತು ಆತ್ಮವಿಶ್ವಾಸ ಇರುತ್ತದೆಯೋ ಅವರು ಮಾತ್ರ ಮುಂದೆ ಏನಾದರೂ ಸಾಧಿಸುವುದಕ್ಕೆ ಸಾಧ್ಯ. ಆಚಾರ್ಯ ಚಾಣಕ್ಯರ ಪ್ರಕಾರ ನಮ್ಮ ಬಳಿ ಹಣ ಯಶಸ್ಸು ಇಲ್ಲದಿದ್ದರೂ ಸಹ ಮುಂದೊಂದು ದಿನ ಅದನ್ನ ನಾವು ಪಡೆಯಬೇಕಾದರೆ ಇಂದು ನಮ್ಮಲ್ಲಿ ಆತ್ಮವಿಶ್ವಾಸವೆನ್ನುವುದು ಇರಲೇಬೇಕು. ಹೌದು, ಆತ್ಮವಿಶ್ವಾಸ ಎಂಬ ಒಂದು ಅಸ್ತ್ರ ಜಗತ್ತಿನಲ್ಲಿ ನಾವು ಎಲ್ಲವನ್ನ ಗೆಲ್ಲುವುದಕ್ಕೆ ಸಹಾಯವನ್ನು ಮಾಡುತ್ತದೆ. ಎರಡನೆಯದಾಗಿ ನಿರ್ಧಾರಕ್ಕೆ ಬದ್ಧರಾಗಿರಬೇಕು. ಕೆಲವೊಂದು ಬಾರಿ ಆ ಕ್ಷಣದ ಆಲೋಚನೆಗೆ ಕಟ್ಟಿ ಬಿದ್ದು ನಮ್ಮ ಒಳಗಿನ ಛಲ ನಮ್ಮನ್ನ ಪುಟಿದೆಬ್ಬಿಸುತ್ತದೆ. ಏನಾದರೂ ಆಗಲಿ, ನಾವು ಎಲ್ಲರಂತೆ ಐಷಾರಾಮಿ ಜೀವನವನ್ನು ನಡೆಸಲೇಬೇಕು ಎಂಬ ಅಟಕ್ಕೆ ಬಿದ್ದು ಏನನ್ನಾದರೂ ಸಾಧಿಸಲೇಬೇಕು ಎಂದು ಹೊರಡುತ್ತೇವೆ. ಆದರೆ ಕೆಲವರು ಇದನ್ನ ಅರ್ಧದಲ್ಲೇ ಕೈ ಬಿಡುತ್ತಾರೆ. ಆದರೆ ಇದು ಸರಿಯಾದ ಮಾರ್ಗವಲ್ಲ. ಹಣ ಮಾಡಬೇಕೆಂದು ದಾರಿಯನ್ನು ಹುಡುಕಲು ಹೊರಟವರು ಸಪ್ತ ಸಾಗರಗಳನ್ನು ದಾಟಿಯಾದರೂ ಸಹ ಮುಂದೆ ಹೋಗುತ್ತಾರೆ ಎಂಬ ನಿರ್ಧಾರ ಮನದಲ್ಲಿ ಅಚಲವಾಗಿರಬೇಕು. ಆಗ ಮಾತ್ರ ನಾವು ಅಂದುಕೊಂಡಿದ್ದನ್ನ ಸಾಧನೆ ಮಾಡಲು ಸಾಧ್ಯ. ಮೂರನೆಯದಾಗಿ ಹೆಚ್ಚು ಪರಿಶ್ರಮವನ್ನು ತೆಗೆದುಕೊಳ್ಳಲು ನೀವು ಸಿದ್ಧರಾಗಿರಬೇಕು. ಚಾಣಕ್ಯರ ಪ್ರಕಾರ ಸಾಧನೆ, ಯಶಸ್ಸು, ಶ್ರೀಮಂತಿಕೆ ಎಂಬುದು ಸುಖಾಸುಮ್ಮನೆ ಒಲಿಯುವುದಿಲ್ಲ. ಇಲ್ಲಿ ಪರಿಶ್ರಮ ಎನ್ನುವುದು ಬಹಳ ಅಗತ್ಯವಾಗಿದೆ. ಕೆಲವೊಂದು ಬಾರಿ ಎಷ್ಟೇ ಕಷ್ಟಪಟ್ಟು ದುಡಿದರೂ ಸಹ ಅಂದುಕೊಂಡ ಗುರಿಯನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ನಾವು ಎಂದೇ ಆಗಲಿ ಸವಾಲುಗಳನ್ನ ಹಾಗೂ ಪರಿಶ್ರಮವನ್ನ ತೆಗೆದುಕೊಳ್ಳಲೇಬೇಕು. ಅಯ್ಯೋ, ಮುಂದೆ ಏನಾದರೂ ಅಪಾಯವಾಗುತ್ತದೆಯೇನೋ ಎನ್ನುವ ಭಯ ಇರಬಾರದು. ಎಂತಹ ಕಠಿಣವಾದ ಪರಿಸ್ಥಿತಿ ಎದುರಾದರೂ ಸಹ ಎದೆಗುಂದಬಾರದು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ. ನಾಲ್ಕನೆಯದಾಗಿ ಉಳಿತಾಯ ಮಾಡುವತ್ತ ಗಮನವನ್ನು ಕೊಡಿ. ಸಂಪಾದನೆ ಮಾಡುವುದು ಮುಖ್ಯವಲ್ಲ, ಇದರ ಜೊತೆಗೆ ಉಳಿತಾಯ ಮಾಡುವುದು ತುಂಬಾನೇ ಮುಖ್ಯ. ದುಡಿದ ಹಣವನ್ನೆಲ್ಲ ಬೇಕಾಬಿಟ್ಟಿ ಖರ್ಚು ಮಾಡುತ್ತಾ ಹೋದರೆ ಪ್ರಯೋಜನವಿಲ್ಲ. ಬದಲಾಗಿ ನಮ್ಮ ಖರ್ಚು ಕಳೆದು ಇಂತಿಷ್ಟು ಹಣ ಎಂದು ಎತ್ತಿಡಬೇಕು. ಹಾಗೆಂದ ಮಾತ್ರಕ್ಕೆ ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಡುತ್ತಾ ಹೋದರೆ ನಿಮ್ಮ ಸಾವಿನವರೆಗೂ ನೀವು ಶ್ರೀಮಂತರಾಗಲು ಸಾಧ್ಯವೇ ಇಲ್ಲ. ಬದಲಾಗಿ ಉಳಿತಾಯದಿಂದ ಬಂದ ಹಣವನ್ನು ಬೇರೊಂದು ಕಡೆ ಆದಾಯ ಬರುವಂತಹ ಕಡೆಯಲ್ಲಿ ನೀವು ಅದನ್ನ ಬಳಸಬೇಕು. ಆಗ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಸಹ ಬದಲಾಗುತ್ತಾ ಹೋಗುತ್ತದೆ. ಐದನೆಯದಾಗಿ ಭವಿಷ್ಯದ ದೃಷ್ಟಿಕೋನವಿರಲಿ. ಲಕ್ಷ್ಮಿ ಒಂದೇ ಕಡೆ ನೆಲೆಯುವುದಿಲ್ಲ. ಬಡವನು ಶ್ರೀಮಂತನಾಗಬಹುದು, ಶ್ರೀಮಂತನು ಬಡವನಾಗಬಹುದು. ಇದೇ ಕಾರಣಕ್ಕೆ ನಮಗೆ ಭವಿಷ್ಯದ ಬಗ್ಗೆ ಆಲೋಚನೆ ಇರಬೇಕು. ಐಶ್ವರ್ಯ ಒಲಿಯಿತು ಎಂದು ಅರ್ಧ ರಾತ್ರಿಯಲ್ಲಿ ಛತ್ರಿ ಹಿಡಿಯಬಾರದು. ಬೇಕಾಬಿಟ್ಟಿಯಾಗಿ ಹಣವನ್ನ ವ್ಯರ್ಥ ಮಾಡಬಾರದು. ಬದಲಾಗಿ ಆ ಹಣವನ್ನ ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ನೀವು ಆಲೋಚನೆ ಮಾಡುವುದು ಒಳ್ಳೆಯದು. ಆರನೆಯದಾಗಿ ದಾನ ಮಾಡುವಾಗ ಎಚ್ಚರವಿರಲಿ. ಚಾಣಕ್ಯರ ನೀತಿಯ ಪ್ರಕಾರ ದೇವಾಲಯಕ್ಕೆ ಭೇಟಿ ನೀಡಿ ದಕ್ಷಿಣೆಯನ್ನ ನೀಡುವುದರಿಂದ ದೇವರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಎನ್ನಲಾಗಿದೆ. ಆಗಿಂದ ಮಾತ್ರಕ್ಕೆ ಸಿಕ್ಕಾಪಟ್ಟೆ ದಾನ ಧರ್ಮ ಮಾಡುವುದಕ್ಕೆ ಹೋದರೆ ಮುಂದೊಂದು ದಿನ ನಿಮ್ಮ ಕೈಯಲ್ಲಿ ಹಣ ಖಾಲಿಯಾಗಿ ಬೇರೆಯವರ ಮುಂದೆ ಕೈ ಚಾಚುವ ಸಮಯ ಬರಬಹುದು. ಅದರಿಂದ ದಾನ ಮಾಡುವಾಗ ಎಚ್ಚರವಾಗಿರಿ. ಏಳನೆಯದಾಗಿ ಇಂಥವರ ಸಂಘವನ್ನ ಬೆಳೆಸಲೇಬಾರದು. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಯಾರ ಸಂಘವನ್ನು ಬೆಳೆಸಿದ್ದೇವೆ ಎನ್ನುವುದು ಬಹಳ ಮುಖ್ಯ. ಶ್ರೀಮಂತ ಉದ್ಯಮಿಗಳು, ಹೋರಾಟಗಾರರು, ವಿದ್ಯಾವಂತರ ಹಾಗೂ ಹೋರಾಟಗಾರರ ಸಂಘವನ್ನು ಬೆಳೆಸಬೇಕಂತೆ. ಇದರಿಂದ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಎಂಟನೆಯದಾಗಿ ಉದ್ಯಮ ಶುರು ಮಾಡುವ ಮೊದಲು ಈ ವಿಚಾರಗಳು ನಿಮ್ಮ ತಲೆಯಲ್ಲಿರಬೇಕು. ಆಚಾರ್ಯ ಚಾಣಕ್ಯರು ಹೇಳುವುದೇನೆಂದರೆ ಹೊಸ ಉದ್ಯಮ ಶುರು ಮಾಡುವ ಮೊದಲು ಕೆಲವೊಂದು ವಿಚಾರಗಳು ಮುಖ್ಯವಾಗಿ ನೀವು ತಿಳಿದುಕೊಂಡಿರಬೇಕು. ಮೊದಲನೆಯದಾಗಿ ಆ ಉದ್ಯಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವು ಪಡೆದುಕೊಂಡಿರಬೇಕು. ಎರಡನೆಯದಾಗಿ ಉದ್ಯಮದಿಂದಾಗುವಂತಹ ಅನುಕೂಲಗಳು ಹಾಗೂ ಅನಾನುಕೂಲಗಳ ಬಗ್ಗೆ ನೀವು ತಿಳಿದುಕೊಂಡಿರಬೇಕು. ಆ ಉದ್ಯಮದ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ನೀವು ಹೊಂದಿರಬೇಕು. ಈ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿದ್ದರೆ ಮಾತ್ರ ಖಂಡಿತ ಹಣ ಮತ್ತು ಯಶಸ್ಸನ್ನ ನೀವು ಗಳಿಸಬಹುದು. ಒಂಬತ್ತನೆಯದಾಗಿ ಅಭಿವೃದ್ಧಿಯತ್ತ ಗಮನಹರಿಸಬೇಕು. ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವತ್ತಿಗೂ ಸಹ ನಿಂತಲ್ಲೇ ನಿಲ್ಲಬಾರದು.
ಮನುಷ್ಯ ನಿರಂತರವಾಗಿ ಓಡುತ್ತಿರಬೇಕು. ಆಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಅಭಿವೃದ್ಧಿಯಾದಾಗಲಷ್ಟೇ ಜೇಬು ತುಂಬಾ ಅಣಗಳಿಸಬಹುದು. ಅನೇಕ ಬಾರಿ ಬೇರೆಯವರ ಜೀವನ ಶೈಲಿ ನೋಡಿ ನಾವು ನೊಂದುಕೊಳ್ಳುತ್ತೇವೆ, ನಾವೇಕೆ ಈ ರೀತಿ ಇದ್ದೀವಿ, ನಮ್ಮ ಬಳಿ ಏಕೆ ಅಷ್ಟೊಂದು ಹಣವಿಲ್ಲ, ನಮ್ಮ ಬಳಿಯೂ ಹಣವಿದ್ದರೆ ಅವರಂತೆ ನಾವು ಸಹ ಐಷಾರಾಮಿ ಜೀವನವನ್ನ ನಡೆಸಬಹುದಾಗಿತ್ತು ಎಂದು ಅಂದುಕೊಳ್ಳುತ್ತಾ ಇರುತ್ತಾರೆ. ನೀವು ಚಾಣಕ್ಯ ನೀತಿಗಳನ್ನ ಪಾಲಿಸಿದರೆ ನಿಮ್ಮ ಜೀವನದಲ್ಲಿಯೂ ಸಹ ಹಣ ಮತ್ತು ಯಶಸ್ಸು ಒಲಿಯುವುದು ಖಂಡಿತ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.